ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನೀವು ಹಲವಾರು ಬಗೆಯ ಮೀನುಗಳನ್ನು ನೋಡಿರ್ತೀರಾ, ಆದರೆ ಡೇಂಜರಸ್ ಮೀನು ಅಂದಾಕ್ಷಣ ನಿಮ್ಮ ಮನಸ್ಸಿಗೆ ಬರುವುದು ಶಾರ್ಕ್ ಮೀನು. ಈ ಶಾರ್ಕ್ ಮೀನನ್ನು ಜಲಚರಗಳಲ್ಲಿಯೇ ಡೇಂಜರಸ್ ಮೀನು ಎಂತಲೂ ಕರೆಯಲಾಗುತ್ತೆ. ಆದರೆ ಶಾರ್ಕ್ಗಿಂತಲೂ ಡೇಂಜರಸ್ ಆದಂತಹ ಹಲವಾರು ಮೀನುಗಳಿವೆ. ಆ ಮೀನುಗಳ ಬಗ್ಗೆ ನಿಮಗೆ ಯಾರಿಗೂ ಗೊತ್ತಿಲ್ಲದ ಸತ್ಯವನ್ನು ನಾವು ಹೇಳುತ್ತೇವೆ ನೋಡಿ. ಇವುಗಳಲ್ಲಿ ಮೊದಲನೆಯದಾಗಿ ವೇಲ್ಸ್ ಕ್ಯಾಟ್ ಫಿಶ್. ಈ ಮೀನು ಸಿಹಿನೀರಲ್ಲಿ ವಾಸಿಸುವ ಡೆಡ್ಲಿಯೆಸ್ಟ್ ಮೀನಾಗಿದೆ. ಈ ಮೀನು ಚೈನಾ, ಟರ್ಕಿ, ಕಜಕಿಸ್ತಾನಗಳಲ್ಲಿ ಕಂಡುಬರುತ್ತೆ. ಈ ಮೀನು 5 ಮೀಟರ್ನಷ್ಟು ಉದ್ದವಿರುತ್ತೆ. ಇದರ ತೂಕ ಬರೋಬ್ಬರಿ 200 ಕೆಜಿಯಷ್ಟು ತೂಗುತ್ತೆ. ಜೊತೆಗೆ ಇದು 50 ವರ್ಷಗಳ ಕಾಲ ಬದುಕುವ ಸಾಮರ್ಥ್ಯ ಹೊಂದಿದೆ. ಇದರ ಹಲ್ಲುಗಳು ಬ್ಲೇಡಿಗಿಂತಲೂ ಹರಿತವಾಗಿವೆ. ಆದ್ದರಿಂದ ಈ ಮೀನುಗಳು ಮಾನವರ ಮೇಲೂ ದಾಳಿ ಮಾಡುವ ಸಾಧ್ಯತೆಗಳಿವೆ. ಇದರ ನಂತರ ಕ್ಯಾಡಿರೋ ಫಿಶ್. ಈ ಮೀನು ಅಮೆಜಾನ್ ನದಿಗಳಲ್ಲಿ ಕಾಣಸಿಗುತ್ತೆ. ಇದನ್ನು ಸಣ್ಣ ಮಾನ್ಸ್ಟರ್ ಅಂತಲೂ ಕರೆಯಲಾಗುತ್ತೆ. ಜೊತೆಗೆ ಪೆನ್ಸಿಲ್ ಫಿಶ್ ಅಂತಲೂ ಕರೆಯಲಾಗುತ್ತೆ. ಇದು ನಮಗೆ ತಿಳಿಯದಂತೆಯೇ ನಮ್ಮ ದೇಹದೊಳಗೆ ಸೇರಿಕೊಂಡು ಬಿಡುತ್ತದೆ. ಇದೇನಾದರೂ ನಮಗೆ ಕಚ್ಚಿಬಿಡ್ತು ಅಂದರೆ ಸಾವು ಗ್ಯಾರಂಟಿ. ಇದಕ್ಕಿಂತ ಡೇಂಜರಸ್ ಆಗಿರುವ ಮೀನು ಯಾವುದಪ್ಪ ಅಂದರೆ ಎಲೆಕ್ಟ್ರಿಕ್ ರೇ. ಸಾಮಾನ್ಯವಾಗಿ ಈ ಮೀನಿನ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಇದನ್ನು ಎಲೆಕ್ಟ್ರಿಕ್ ಮೀನು ಅಂತಲೂ ಕರೆಯುತ್ತಾರೆ. ಈ ಮೀನು 400ರಿಂದ 600 ವೋಲ್ಟ್ನಷ್ಟು ವಿದ್ಯುತ್ ಉತ್ಪಾದಿಸುವ ಶಕ್ತಿಯನ್ನು ಹೊಂದಿದೆ. ಇದು ಇತರ ಜಲಚರಗಳಿಂದಲೂ ಮತ್ತು ವೈರಿಗಳಿಂದಲೂ ರಕ್ಷಿಸಲು ಮತ್ತು ಬೇಟೆಯಾಡಲು ತನ್ನಲ್ಲಿರುವ ವಿದ್ಯುತ್ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಇನ್ನು ಲಯನ್ ಫಿಶ್. ಈ ಮೀನುಗಳು ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಮಹಾಸಾಗರಗಳಲ್ಲಿ ಕಾಣಸಿಗುತ್ತೆ. ಈ ಮೀನನ್ನು ಜೀಬ್ರಾ ಫಿಶ್, ಟರ್ಕಿ ಫಿಶ್ ಅಂತಲೂ ಕರೆಯಲಾಗುತ್ತೆ. ಈ ಮೀನಿನ ರೆಕ್ಕೆಗಳು ಬಹಳ ಅಪಾಯಕಾರಿಯಾಗಿವೆ. ಇದರಿಂದ ಸಣ್ಣದಾಗಿ ಪರಿಚಿದರೂ ನಮಗೆ ಉಸಿರಾಡಲೇ ಆಗುವುದಿಲ್ಲ. ಇವುಗಳ ನಂತರ ಇರುವುದೇ ಪಫರ್ ಫಿಶ್. ನೋಡಲು ಬಹಳ ಸುಂದರವಾಗಿರುವ ಈ ಮೀನು ಜಪಾನ್, ಚೈನಾ, ಪೆಸಿಫಿಕ್ ದೇಶಗಳಲ್ಲಿ ಕಂಡುಬರುತ್ತೆ. ಸಣ್ಣದಾಗಿರುವ ಈ ಮೀನು ಸುಮಾರು 10 ವರ್ಷಗಳ ಕಾಲ ಬದುಕುವ ಸಾಮರ್ಥ್ಯ ಹೊಂದಿದೆ. ಈ ಮೀನಿನಲ್ಲಿ ಸೈನೈಡ್ಗಿಂತಲೂ ಬಹಳ ಅಪಾಯಕಾರಿಯಾಗಿರುವ ವಿಷವಿರುತ್ತದೆ. ಈ ಮೀನೇನಾದರೂ ಕಚ್ಚಿಬಿಡ್ತು ಅಂದರೆ ಪ್ಯಾರಲೈಸ್ ಆಗೋದು ಕಟ್ಟಿಟ್ಟ ಬುತ್ತಿ. ಇವುಗಳಿಗಿಂತ ಅಪಾಯಕಾರಿಯಾಗಿರುವ ಮೀನು ಯಾವುದಪ್ಪ ಅಂದರೆ ಎಲೆಕ್ಟ್ರಿಕ್ ಈಲ್. ಇದು ಅಮೆಜಾನ್ ಕಾಡಿನಲ್ಲಿರುವ ನದಿಗಳಲ್ಲಿ ಕಂಡುಬರುತ್ತೆ. ಇದು 2 ಮೀಟರ್ಗಳಷ್ಟು ಉದ್ದವಾಗಿರುತ್ತೆ ಹಾಗೂ 20 ಕೆಜಿ ತೂಕವಿರುತ್ತೆ. ಈ ಮೀನು ಕೂಡ ಎಲೆಕ್ಟ್ರಿಕ್ ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಬರೋಬ್ಬರಿ 600 ವೋಲ್ಟ್ನಷ್ಟು ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಈ ವಿದ್ಯುತ್ ಶಕ್ತಿಯನ್ನು ಬೇಟೆಯಾಡುವ ಸಮಯದಲ್ಲಿ ಉಪಯೋಗಿಸುತ್ತೆ. ಒಂದು ವೇಳೆ ಮನುಷ್ಯನ ಮೇಲೇನಾದರೂ ಈ ಮೀನು ದಾಳಿ ಮಾಡಿದರೆ ಹಾರ್ಟ್ ಫೇಲ್ ಆಗುವ ಸಾಧ್ಯತೆಗಳಿವೆ. ಅಷ್ಟೇ ಅಲ್ಲ, ಮನುಷ್ಯ ಸಾಯಲೂಬಹುದು. ಇನ್ನು ಪಿರ್ಹಾನ. ಇದು ಸಿಹಿ ನೀರಿನಲ್ಲಿ ವಾಸಿಸುವ ಮೀನು. ಇದರ ಹಲ್ಲುಗಳು ಬಹಳ ಶಾರ್ಪ್ ಆಗಿರುತ್ತೆ. ಇದನ್ನು ಬಳಸಿಕೊಂಡು ತನ್ನಗಿಂತಲೂ ದೊಡ್ಡದಾಗಿರುವ ಮೀನುಗಳನ್ನು ಇದು ತಿನ್ನುತ್ತದೆ. ಈ ಮೀನು ಮನುಷ್ಯನ ಮೇಲೂ ಹೆಚ್ಚಾಗಿ ದಾಳಿ ಮಾಡುತ್ತೆ. ಇನ್ನು ಬಾಕ್ಸ್ ಜೆಲ್ಲಿ ಫಿಶ್. ಈ ಮೀನು ಏಷ್ಯಾ, ಜಪಾನ್, ಇಂಡೋನೇಷ್ಯಾ, ಫಿಲಿಪೈನ್ಸ್, ನ್ಯೂಜಿಲೆಂಡ್ ದೇಶಗಳಲ್ಲಿ ಕಂಡುಬರುತ್ತೆ. ಇದೊಂದು ಪಾರದರ್ಶಕ ಮೀನು. ಇದು ಪ್ರತಿ ಗಂಟೆಗೆ 4.7 ಕಿಲೋಮೀಟರ್ ಈಜುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಯಾವ ರೀತಿ ಪಾರದರ್ಶಕವಾಗಿದೆ ಅಂದರೆ ಇದು ನೀರಿನಲ್ಲಿದ್ದರೂ ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ. ಇದೇನಾದರೂ ಮನುಷ್ಯನ ಮೇಲೆ ದಾಳಿ ಮಾಡಿದ್ರೆ ಹೃದಯವೇ ನಿಂತು ಹೋಗುತ್ತೆ. ಹಾಗೆಯೇ ಪ್ರತಿ ವರ್ಷ 100 ಮಂದಿ ಈ ಮೀನಿನ ದಾಳಿಗೊಳಗಾಗಿ ಸಾವಿಗೀಡಾಗುತ್ತಾರೆ. ಇವುಗಳ ನಂತರ ಜಗತ್ತಿನ ಖತರ್ನಾಕ್ ಶಾರ್ಕ್ಗಳಲ್ಲಿ ಒಂದಾದ ಬುಲ್ ಶಾರ್ಕ್. ಈ ಖತರ್ನಾಕ್ ಮೀನು ಬ್ರೆಜಿಲ್, ಸೌತ್ ಆಫ್ರಿಕಾ, ಅಂಗೋಲಾ, ಕೀನ್ಯಾ ದೇಶಗಳಲ್ಲಿ ಕಂಡುಬರುತ್ತೆ. ಈ ಮೀನು ಹೆಚ್ಚಾಗಿ ಮನುಷ್ಯನ ಮೇಲೆ ದಾಳಿ ಮಾಡುತ್ತೆ ಮತ್ತು ಡಾಲ್ಫಿನ್ಗಳನ್ನು ತಿಂದು ಹಾಕುತ್ತೆ. ಇನ್ನು ಸ್ಟೋನ್ ಫಿಶ್. ಈ ಮೀನಿನಲ್ಲಿ ಮನುಷ್ಯನ ಜೀವವನ್ನೇ ತೆಗೆಯಬಲ್ಲ ನಿಯೋಟಾಕ್ಸಿಕ್ ಇದೆ. ಇದು ನೋಡೋದಕ್ಕೆ ಕಲ್ಲಿನ ಥರನೇ ಕಾಣಿಸುತ್ತೆ.
ಆದ್ದರಿಂದ ಇದನ್ನು ಗುರುತಿಸುವುದು ಬಹಳ ಕಷ್ಟ. ಅಪ್ಪಿತಪ್ಪಿ ಏನಾದರೂ ಈ ಮೀನಿನ ಮೇಲೆ ಕಾಲಿಟ್ಟರೆ ಮುಗೀತು, ಆ ಕಾಲನ್ನೇ ಕಟ್ ಮಾಡಬೇಕಾಗುತ್ತೆ. ಅಷ್ಟು ವಿಷಕಾರಿ ಈ ಮೀನು. ನೋಡಿದ್ರಲ್ಲ ನಮ್ಮ ಭೂಮಂಡಲದಲ್ಲಿ ಎಂತೆಂಥ ವಿಷಕಾರಿ ಮೀನುಗಳಿವೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.